ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಬಸ್ ಸೌಲಭ್ಯ ಒದಗಿಸಬೇಕೆಂದು ಒತ್ತಾಯಿಸಿ ಇಂದು ತುಮಕೂರಿನಲ್ಲಿ ಎಬಿವಿಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೊರೋನಾ ನಂತರ ಶಾಲಾ ಕಾಲೇಜು ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಸರಿಯಾಗಿ ನಡೆದಿಲ್ಲ ಮತ್ತು ಪರೀಕ್ಷೆಗಳು ಸರಿಯಾಗಿ ನಡೆದಿಲ್ಲ. ಈಗ ಸದ್ಯಕ್ಕೆ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗುತ್ತಿದ್ದಾರೆ. ಈಗ ಬಸ್ ಸೌಲಭ್ಯವೂ ಇಲ್ಲದೆ ಮಕ್ಕಳು ಕಂಗಾಲಾಗಿದ್ದಾರೆ ಎಂದು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಬಿವಿಪಿ ಸಂಚಾಲಕ ಅಪ್ಪು ಪಾಟೀಲ್ ಈ ರೀತಿ ಸರ್ಕಾರ ವಿದ್ಯಾರ್ಥಿಗಳನ್ನ ಕಡೆಗಣಿಸದೆ ಕೂಡಲೇ ಬಸ್ ಸೌಲಭ್ಯಗಳನ್ನ ಒದಗಿಸಬೇಕು ಅಂತ ಒತ್ತಾಯಿಸಿದ್ರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತುಮಕೂರು ವಿಭಾಗ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಆಗಸ್ಟ್ 23ರಂದು ಪದವಿ ಪೂರ್ವ ಕಾಲೇಜು ಪ್ರಾರಂಭವಾಗಿದೆ. ಜುಲೈಯಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದೆ. ಇದೆಲ್ಲ ತಮಗೆಲ್ಲ ಗೊತ್ತಿದೆ. ಇದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಸ್ವಾಗತ ಮಾಡುತ್ತೆ. ಕಳೆದ 2 ವರ್ಷದಿಂದ ಇಡೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ, ಇಡೀ ಜಗತ್ತಲ್ಲಿ ಈ ಕೊರೋನಾ ಮಹಾಮಾರಿ ಎಲ್ಲರೂ ಒಕ್ಕರಿಸ್ತಾ ಇದೆ. ಇದರಿಂದ ಶೈಕ್ಷಣಿಕ ಇಲಾಖೆ ಮತ್ತು ಶೈಕ್ಷಣಿಕ ಇರುವಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ತುಂಬ ತೊಂದರೆಯಾಗಿದೆ. ಬೇರೆ ಬೇರೆ ಇಲಾಖೆಗಳು ಪಿಕಪ್ ಆಗ್ತಾ ಇದೆ, ಆದರೆ ವಿದ್ಯಾರ್ಥಿಗಳು 1 ಟು PhD ತನ ವಿದ್ಯಾರ್ಥಿಗಳು 6th, 7th, 8th, 9th ಡಿಗ್ರಿ PUC ಡಿಗ್ರಿ ಎಲ್ಲ ಕೂಡ ಪ್ರಾರಂಭವಾಗಿದೆ. ಇದನ್ನು ವಿದ್ಯಾರ್ಥಿ ಪರಿಷತ್ತು ಸ್ವಾಗತ ಮಾಡುತ್ತೆ. ಯಾಕಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು KSRTC ಬಸ್ ಮುಖಾಂತರ ಹಳ್ಳಿಗಳಿಂದ ತುಂಬ ಸಿಟಿಗಳಿಗೆ ಬರ್ತಾ ಇದ್ದಾರೆ. ಆದರೆ KSRTC ಮುಂಚೆ ಹಲವಾರು ಬಸ್ಗಳಿದ್ದು ಈ ಕೊರೋನಾ ನಂತರ ಬಸ್ಗಳು ಕಡಿಮೆ ಮಾಡಿದ್ದಾರೆ. ಆದರೆ KSRTC ಹೆಚ್ಚಿನ ಬಸ್ ಬಿಡಬೇಕು. ಯಾಕಂದರೆ PUC ಮತ್ತು ಡಿಗ್ರಿ ಅಡ್ಮಿಷನ್ ಜಾಸ್ತಿ ಆಗಿದೆ. ಒಂದು KSRTC ಅಧಿಕಾರಿಗಳಿಗೆ ಮತ್ತು ಮೊನ್ನೆ ಸಚಿವರಿಗೆ ಕೇಳ್ಕೊತಾ ಇದ್ದೀನಿ ಅಂದರೆ ಹೆಚ್ಚಿನ ಬಸ್ ಬಿಟ್ಟು ವಿದ್ಯಾರ್ಥಿಗಳಿಗೆ ಆ ಒಂದು ಶಿಕ್ಷಣದಿಂದ ವಂಚಿತರಾಗ ನೋಡ್ಕೋಬಾರ್ದು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ವಿದ್ಯಾರ್ಥಿ ಪರಿಷತ್ ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ಎರಡನೇದಾಗಿ ವಿದ್ಯಾರ್ಥಿ ಪರಿಷತ್ತು 2020 ಮತ್ತು 2021 ಸಾಲಿನ 15 ಲಕ್ಷ ವಿದ್ಯಾರ್ಥಿಗಳು ಹಾಸ್ಟೆಲಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ದು. ಅದರಲ್ಲಿ ಹಾಸ್ಟೆಲ್ ಸಿಕ್ಕಿದೆಷ್ಟು? ಬರೀ 2.5 ಲಕ್ಷ ವಿದ್ಯಾರ್ಥಿಗಳಿಗೆ. ಇನ್ನು 2.5 ಲಕ್ಷ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಕ್ಕಿಲ್ಲ. ಆದರೆ ಈ ವರ್ಷ ಪದವಿ ಪೂರ್ವ ಮತ್ತು SSLC ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪಾಸಾಗಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಈ ವರ್ಷ ವಸತಿ ನಿಲಯಗಳ ವಿದ್ಯಾರ್ಥಿಗಳ ಒಂದು ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕೆಂದು ವಿದ್ಯಾರ್ಥಿ ಪರಿಷತ್ತು ಮನವಿ ಮಾಡ್ತಾ ಇದೆ. ಅದೇ ಮೂರನೇದಾಗಿ ಕರ್ನಾಟಕ ರಾಜ್ಯದಲ್ಲಿರುವ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಸ್ಕಾಲರ್ಶಿಪ್ಪನ್ನು ತಡೆ ಹಿಡಿಯಲಾಗಿದೆ. ಆದರೆ ರಾಜ್ಯ ಸರ್ಕಾರ ಸ್ಕಾಲರ್ಶಿಪ್ ಬೇಗನೆ ಬಿಟ್ಟು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಮಾಡಿಕೊಡಬೇಕೆಂದು ತುಮಕೂರು ವಿಭಾಗ ವತಿಯಿಂದ ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮುಗು ಟಿವಿ, ತುಮಕೂರು. ಯಶಸ್ವಿ ಆಯಿತು ತುಮಕೂರು ಜಿಲ್ಲಾಡಳಿತ ಕೋವಿಡ್ ವ್ಯಾಕ್ಸಿನ್ ಮೇಗಾಮೇಳದ ಗುರಿ. ಜಿಲ್ಲಾಧಿಕಾರಿ, ಜಿಲ್ಲಾ ಆರೋಗ್ಯ ಅಧಿಕಾರಿ ಕರೆಗೆ ಹೇಗಿತ್ತು ಜಿಲ್ಲೆಯ ಸ್ಪಂದನೆ? ಈ ಕಂಪ್ಲೀಟ್ ಪ್ಯಾಕೇಜ್ ನೋಡಿ ಇಲ್ಲಿದೆ. ಇಡೀ ರಾಜ್ಯಾದ್ಯಂತ ಇಂದು ಕೋವಿಡ್ ಲಸಿಕಾ ಮೆಗಾಮೇಳ ಅಭಿಯಾನ ಮಾಡಿದ ಸರ್ಕಾರ ಯಶಸ್ವಿಯಾಗಿರುವುದು ಹೆಮ್ಮೆಯ ವಿಚಾರ. ರಾಜ್ಯಾದ್ಯಂತ 1 ಕೋಟಿ ಜನರಿಗೆ ಲಸಿಕೆ ಹಾಕಿದ ಹೆಮ್ಮೆ ನಮ್ಮ ರಾಜ್ಯಕ್ಕಿದೆ. ಈ ನಿಟ್ಟಿನಲ್ಲಿ ನಮ್ಮ ತುಮಕೂರಿನಲ್ಲೂ ಕೂಡ ಸರ್ಕಾರ ನಿಗದಿ ಮಾಡಿದ 1,25,000 ಲಸಿಕೆ ಹಂಚಿಕೆಗಿಂತ ಹೆಚ್ಚು ಕೋವಿಡ್ ಲಸಿಕೆ ಹಾಕುವ ಮೂಲಕ ಮೆಗಾಮೇಳದಲ್ಲಿ ಮೆಗಾ ಯಶಸ್ವಿ ಕಂಡಿದೆ. ಇನ್ನು ಈ ಯಶಸ್ವಿ ವಿಚಾರವನ್ನು ನಮ್ಮ ಪ್ರತಿನಿಧಿಯೊಂದಿಗೆ ಹಂಚಿಕೊಂಡ ಜಿಲ್ಲಾ ಆರೋಗ್ಯ ಅಧಿಕಾರಿ ನಾಗೇಂದ್ರಪ್ಪ, ನಮ್ಮ ಜಿಲ್ಲಾಡಳಿತ ನಿಗದಿ ಮಾಡೋದಕ್ಕಿಂತ ಹೆಚ್ಚು ಡೋಸ್ ನೀಡಿದ್ದೇವೆ. ನಿಗದಿ ಮಾಡಿದ್ದಕ್ಕಿಂತ ಇನ್ನು ಹೆಚ್ಚು 25,000 ಡೋಸ್ಗಳನ್ನು ತರಿಸಿಕೊಳ್ಳಲಾಯಿತು. ಇದಕ್ಕೆ ಕಾರಣಕರ್ತರು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಅಧಿಕಾರಿವರೆಗೂ ಎಂದು ತಿಳಿಸಿದರು. ವೀಕ್ಷಕರೇ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಏನು ಕೋವಿಡ್ ಮೆಗಾಮೇಳವನ್ನು ಮಾಡೋದಕ್ಕೆ ನಮ್ಮ ಜಿಲ್ಲಾ ಆರೋಗ್ಯ ಒಂದು ಇಲಾಖೆಯವರು, ಆರೋಗ್ಯ ಇಲಾಖೆ ಅಧಿಕಾರಿಗಳಾದಂಥ ನಾಗೇಂದ್ರಪ್ಪ ಅವರು ಒಂದು ಸಾರ್ವಜನಿಕರಿಗೆ ಒಂದು ಕರೆಯನ್ನು ಕೊಟ್ಟಿದ್ದರು. ಏನು ಇವತ್ತು ಮೆಗಾಮೇಳ ಇವತ್ತು ಯಶಸ್ವಿಯಾಗಿ ನಡೆದಿರುವಂಥದ್ದು ಭಾಳ ಖುಷಿ ವಿಚಾರ ತಂದಿದೆ. ಬನ್ನಿ, ಅವ್ರ ಬಾಯಿಂದಲೇ ಕೇಳೋಣ ಯಾವ ರೀತಿ ಯಶಸ್ವಿಯಾಗಿ ನಡೀತು, ಎಷ್ಟು ಡೋಸ್ನ ನೀಡಲಾಯಿತು ಸಾರ್ವಜನಿಕರಿಗೆ ಅಂತ. ಸರ್, ಮೊದಲಾಗಿ ಅಭಿನಂದನೆ, ಯಶಸ್ವಿ ಆಯಿತಾ ಸರ್? ಎಲ್ರಿಗೂ ನಮಸ್ಕಾರ. ಈ ದಿನ ನವೆಂಬರ್ 17 ಸರ್ಕಾರದ ನಿರ್ದೇಶನದ ಮೇರೆಗೆ ನಮಗೆ ತುಮಕೂರು ಜಿಲ್ಲೆ ವ್ಯಾಪ್ತಿಯಲ್ಲಿ 1.5 ಲಕ್ಷ ವ್ಯಾಕ್ಸಿನ್ ಕೊಡ್ತಕ್ಕಂಥ ಗುರಿ ನಿಗದಿ ಮಾಡಲಾಗಿತ್ತು. ನಾವು 5 ಗಂಟೆ ಸಮಯದಷ್ಟೊತ್ತಿಗೆ ಸುಮಾರು 1,15,000 ವ್ಯಾಕ್ಸಿನೇಷನ್ ಮಾಡಿರ್ತಕ್ಕಂಥದ್ದು
ಆಮೇಲೆ ಎಲ್ಲ ಕಡೆ ಫೀಲ್ಡಲ್ಲೆಲ್ಲ ವ್ಯಾಕ್ಸಿನ್ ಖಾಲಿ ಆಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ಮತ್ತೆ ನಾವು 25,000 ವ್ಯಾಕ್ಸಿನನ್ನು ನಾವು ಮಧ್ಯಾಹ್ನ 3 ಗಂಟೆಯಿಂದ ತಂದಿದ್ದೀವಿ. ಈ ವ್ಯಾಕ್ಸಿನೇಷನ್ ಇವತ್ತು ರಾತ್ರಿವರೆಗೂ ಆಗುತ್ತೆ. ನಮಗೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಗುರಿ ಏನು 1,25,000 ಆಯಿತು. ಅದರ ಜೊತೆಗೆ ಮತ್ತೆ 25,000 ವ್ಯಾಕ್ಸಿನೇಷನ್ ತರಿಸಿದ್ದೀವಿ. ಇವತ್ತು ರಾತ್ರಿ ಅಷ್ಟೊತ್ತಿಗೆ ಸುಮಾರು 1,45,000-ರಿಂದ 40,000 1,40,000 ವ್ಯಾಕ್ಸಿನೇಷನ್ ಅಂದರೆ ಮೋರ್ ದೆನ್ 110% ವರೆಗೂ ನಾವು ಮಾಡ್ತಕ್ಕಂಥ ವಿಶ್ವಾಸ ಇದೆ. ಈ ನಿಟ್ಟಲ್ಲಿ ನಾನು ಮೊಟ್ಟ ಮೊದಲಾಗಿ ನಾನು ಜಿಲ್ಲಾಡಳಿತಕ್ಕೆ ನಾನು ಕೃತಜ್ಞತೆಯನ್ನು ಇಲಾಖೆ ಪರವಾಗಿ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅತ್ಯಂತ ಆಸ್ಥೆ ವಹಿಸಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲ ಹೋಬಳಿವಾರು ನೋಡಲ್ ಆಫೀಸರ್ಸ್ ಹಾಕಿ ನಮಗೆ ತುಂಬ ಸಹಕಾರ ಮಾಡಿ ಅವ್ರಿಗೆ ನಮಗೆ ಧೈರ್ಯ ತುಂಬಿ ಉರಿದುಂಬಿಸಿ ಕೆಲಸ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ರಿಗೂ ಎಲ್ಲ ಅಧಿಕಾರಿ ವರ್ಗದವ್ರಿಗೂ ಮತ್ತು ಹಾಗೆ ಆಶಾ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ವೈದ್ಯಾಧಿಕಾರಿಗಳಿಗೆ ನನ್ನ ಇಲಾಖೆ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು ವೀಕ್ಷಕರೇ ಗಮನಿಸಬೇಕಾದಂಥ ವಿಚಾರ, ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು ಜಿಲ್ಲಾ ಅಧಿಕಾರಿಯ ಮಟ್ಟದವರೆಗೂ ಕೂಡ ಒಂದು ಯಶಸ್ವಿಯಾಗಿ ಈ ಕಾರ್ಯವನ್ನು ಮಾಡಲಾಗಿದೆ. ಏನು 1,25,000 ಸರ್ಕಾರ ಏನು ನಿಗದಿ ಮಾಡಿತ್ತು ಡೋಸ್ನ ನೀವು ಹಂಚಿಕೆ ಮಾಡಬೇಕು ಈ ಮೆಗಾ ಮೇಳದಲ್ಲಿ ಅಂತ ಒಂದೇನು ಸರ್ಕಾರ ಒಂದು ಆದೇಶ ಮಾಡಿತ್ತು, ಅದಕ್ಕೂ ಮೀರಿ ನಮ್ಮ ಜಿಲ್ಲಾಡಳಿತ ಒಂದು ಡೋಸನ್ನು ಸಾರ್ವಜನಿಕರಿಗೆ ನೀಡಿರುವಂಥದ್ದು ಇದು ಹೆಮ್ಮೆಯ ವಿಚಾರ ಅಂತಲೂ ಹೇಳ್ಬೋದು. ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಎಲ್ಲರಿಗೂ ಕೂಡ ಇದ್ರ ಮೂಲಕ ಒಂದು ನಮ್ಮ ವಾಹಿನಿ ಮೂಲಕನೂ ಒಂದು ಅಭಿನಂದನೆ. ಮತ್ತೆ ಸರ್, ಎಲ್ಲ ಒಂದೊಂದು ಕಡೆ ಮಿಸ್ಟೇಕ್ ಆಯಿತು, ಎಲ್ಲ ಒಂದು ಕಡೆ ಡೋಸ್ ಸಿಗಲಿಲ್ಲ, ಅದರಲ್ಲೂ ಕೂಡ ಅಡ್ಜಸ್ಟ್ ಮಾಡಿ ಎಲ್ಲ ಮಾಡಿದ್ವಿ, ಮುಂದಿನ ದಿನಗಳಲ್ಲೂ ಕೂಡ ಒಂದು ಯಶಸ್ವಿ ಪ್ರಯತ್ನವನ್ನು ಮಾಡಬೇಕಾಗಿದೆ ಸರ್. ಈ ದಿವಸ ಏನು ನಾವು 17ನೇ ತಾರೀಕು ಹಬ್ಬದ ಮಾದರಿಯಲ್ಲಿ ನಾವು ಏನು ಸಿದ್ಧತೆ ಮಾಡ್ಕೊಂಡಿದ್ವಿ, ನಾವು ಏನು ಅನೌನ್ಸ್ಮೆಂಟ್ ಮಾಡಿದ್ವಿ ಎಲ್ಲ ಸಾರ್ವಜನಿಕರಿಗೂ ತಲುಪಿದೆ. ಎಲ್ಲ ಹಳ್ಳಿನಲ್ಲಿ ಕೂಡ ಎಚ್ಚೆತ್ಕೊಂಡು ಅವರು ವ್ಯಾಕ್ಸಿನೇಷನ್ ತಗೊಳ್ಳೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಏನಾಗುತ್ತೆ, ಕೆಲವು ಕಡೆ ರೀಚ್ ಆಗ್ತಕ್ಕಂಥ ಕಡೆ ಸ್ವಲ್ಪ ತಡ ಆಗಿರ್ತಕ್ಕಂಥದ್ದು, ಕೆಲವು ಕಡೆ ಶಾರ್ಟೇಜ್ ಬಂದಿರತಕ್ಕಂಥದ್ದು ಅಂತ ಸಣ್ಣ ಪುಟ್ಟ ಘಟನೆಗಳು ಬಿಟ್ಟರೆ ನಾವೆಲ್ಲ ಕಡೆ ವ್ಯಾಕ್ಸಿನ್ ಕೊಟ್ಟಿದ್ವಿ. ಇನ್ನೂ ಜನ ಆಸಕ್ತಿ ಇದೆ, ಈಗಾಗಲೇ ನಾವು ಮೋರ್ ದೆನ್ 70% ನಾವು ಕೊಟ್ಟಿದ್ದೀವಿ ವ್ಯಾಕ್ಸಿನೇಷನ್ ಕೊಟ್ಟಿರ್ತಕ್ಕಂಥದ್ದು. ನಾವು 100% ರೀಚ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ನಿಟ್ಟಲ್ಲಿ ನಾನು ಮತ್ತೊಮ್ಮೆ ಎಲ್ಲ ಸಾರ್ವಜನಿಕ ಬಂಧುಗಳ ಸಹಕಾರವನ್ನು ಕೋರ್ತಾ ಇದ್ದೇನೆ. ಈ ಒಂದು ವ್ಯಾಕ್ಸಿನೇಷನ್ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥ ಕಾರ್ಯಕ್ರಮ, ನಾವು ಮುಂದೆ ಬರ್ತಕ್ಕಂಥ ಯಾವುದೇ ಅಲೆಗಳನ್ನು ತಡಿಬೇಕಾದರೆ ಸಾರ್ವಜನಿಕರ ಸಹಕಾರದಿಂದ ಮತ್ತು ಜಿಲ್ಲಾಡಳಿತದ ಒಂದು ನಿರ್ದೇಶನದಿಂದ ನಾವು ಇದು ಈ ಒಂದು ಕೋವಿಡ್ ಮಹಾಮಾರಿಯನ್ನು ಹತೋಟಿ ತರ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಇದು ಒಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ನಾಗೇಂದ್ರಪ್ಪ ಅವರ ಒಂದು ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನರೀಶ್ ಜೊತೆ ಗಜೇಂದ್ರ ಅಮುಖ್ ಟಿವಿ ತುಮಕೂರು. ಕೇಂದ್ರ ಸರ್ಕಾರ ವಿರುದ್ಧ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪಕೋಡ ಮಾರುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪಕೋಡ ಮಾರಿ ವಿನೂತನವಾಗಿ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ತುಮಕೂರಿನ ಟೌನ್ಹಾಲ್ ಸರ್ಕಲ್ನಲ್ಲಿ ವಿಶ್ವ ನಿರುದ್ಯೋಗ ದಿನಾಚರಣೆ ಅಂಗವಾಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕ ಕುಮಾರ್ ನೇತೃತ್ವದಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಮೋದಿರವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ವರ್ಷಕ್ಕೆ 2 ಕೋಟಿ ಯುವಕರಿಗೆ ಉದ್ಯೋಗ ಒದಗಿಸುವುದಾಗಿ ಬರೀ ಪೊಳ್ಳು ಹೇಳಿಕೆ ನೀಡುತ್ತಾ ಬಂದಿದ್ದರೆಂದು ಪಾಲಿಕೆಯ ವಿರೋಧ ಪಕ್ಷದ ನಾಯಕ ಕುಮಾರ್ ಆರೋಪಿಸಿದರು. ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷ ಸುಮುಖ್ ಕೊಂಡವಾಡಿ, ಜಾಕೀರ್ ಪಾಷಾ, ಅಜಯ್, ನೂರ್ ಪಾಷಾ ಸೇರಿದಂತೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಟೌನ್ ಹಾಲ್ ಸರ್ಕಲ್ನಲ್ಲಿ ಪಕೋಡ ಮಾರುವ ಮೂಲಕ ಸಾರ್ವಜನಿಕರ ಗಮನ ಸೆಳೆದರು. ವಿದ್ಯಾರ್ಥಿಯಾಗಿರಲಿ, ಶಿಕ್ಷಕನಾಗಿರಲಿ, ಉದ್ಯಮಿಯಾಗಿರಲಿ, ಸರಳವಾಗಿ ಬದುಕುವುದನ್ನು ಕಲಿಯಬೇಕು. ಸರಳತೆ ಸಮಾಜದಲ್ಲಿ ನಮ್ಮನ್ನು ವಿರಾಳವಾಗಿರುವಂತೆ ಮಾಡುತ್ತದೆ ಎಂದು ಚಲನಚಿತ್ರ ನಟ ನೀನಾಸಂ ಸತೀಶ್ ತಿಳಿಸಿದರು.
ನಗರದ ಹೊರವಲಯದ ಹರ್ಷೋದಯ ಕನ್ವೆನ್ಷನ್ ಹಾಲ್ನಲ್ಲಿ ಶುಕ್ರವಾರ ಆಕಾಶ್ ಪಿಯುಸಿ ಕಾಲೇಜು ಮತ್ತು ಗ್ಲೋಬಲ್ ಎಡುಪವರ್ ಅಕಾಡೆಮಿ ಸಹಯೋಗದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಸರಳವಾಗಿ ಬದುಕುವುದು ಸಾಮಾನ್ಯವಲ್ಲ, ಎಲ್ಲವನ್ನು ಹೊಂದಿದ್ದರೂ ಕೊನೆಗೆ ಅವುಗಳಿಂದ ಮುಕ್ತವಾಗಿದ್ದ ಭಗವಾನ್ ಬುದ್ಧ, ಸಾಮ್ರಾಟ ಅಶೋಕ, ಮಹಾತ್ಮ ಗಾಂಧಿ ಮೊದಲಾದವರು ಸರಳತೆಗೆ ಬಹುದೊಡ್ಡ ಮಾದರಿಗಳಾಗಿದ್ದಾರೆ. ನಾವು ಇತರರು ನೋಡಲಿ ಎಂದು ಬದುಕದೆ ನಮಗಾಗಿ ನಾವು ಬದುಕಬೇಕು. ಇದು ಸಾಧ್ಯವಾದಾಗಲೇ ನಿಜವಾದ ಮನುಷ್ಯರಾಗಿ ಉಳಿಯಲು ಸಾಧ್ಯ. ನಾವು ಯಾರಿಗಾಗಿಯೋ ಬದುಕುವುದಕ್ಕಿಂತ ನಮ್ಮ ಮನೆಗಾಗಿ, ಜನ್ಮ ನೀಡಿದ ತಂದೆ ತಾಯಿಗಾಗಿ ಬದುಕಬೇಕು. ಆಗ ಮಾತ್ರ ಭ್ರಮಾಲೋಕದಿಂದ ಬಿಡುಗಡೆ ಹೊಂದಲು ಸಾಧ್ಯ. ಯಾರು ವಿದ್ಯಾಭ್ಯಾಸವನ್ನು ಮನಸ್ಸಿಟ್ಟು ಪಡಿತಾರೋ ಅವರು ಸಾಧಕರಾಗ್ತಾರೆ. ಸತತ ಪರಿಶ್ರಮ ಮತ್ತು ಗುರಿಯೊಂದಿಗೆ ವಿದ್ಯಾರ್ಥಿ ಜೀವನದ ಪಯಣ ಸಾಗಲಿ ಅಂತ ಶುಭ ಹಾರೈಸಿದರು. ಪರಿಶ್ರಮ ನೀಟ್ ಅಕಾಡೆಮಿಯ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಈಶ್ವರ್ ಮಾತನಾಡಿ, ಓದಿಗೆ ಬಡತನ ಸಿರಿತನ ಎನ್ನುವ ಭೇದ ಭಾವವಿಲ್ಲ. ನಾವು ಏನಾಗಬೇಕು ಅನ್ನೋದ್ರ ಬಗ್ಗೆ ನಾವೇ ನಿರ್ಧರಿಸಿ ಆ ದಿಕ್ಕಿನಲ್ಲಿ ಮುಂದುವರಿಬೇಕು. ಇಲ್ಲದೇ ಇದ್ರೆ ಇನ್ಯಾರೋ ನಿರ್ಧರಿಸೋ ದಾರಿಯಲ್ಲಿ ನಾವು ಸಾಗಬೇಕಾಗಬಹುದು ಎಂದರು. ಆಕಾಶ್ ಕಾಲೇಜ್ ಗ್ಲೋಬಲ್ ಆಗಿದ್ದಾರೆ. ನಾನಿವತ್ತು ಬಹಳ ಖುಷಿಯಾಗುತ್ತೆ ಗೊತ್ತಾ, ಸ್ವಂತ ಕೆಪಾಸಿಟಿ, ತಾಕತ್ತು, ವಿಲ್ ಪವರ್ ಏನು ಅಂದ್ರೆ ಏನು ಇಲ್ಲದೆ ಮಂಡ್ಯದ ಒಂದು ಹಳ್ಳಿ ಹುಡುಗ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂತಾನಲ್ಲ ನೀನಾಸಂ ಸತೀಶ್ ಅವ್ರು ನಮ್ಗೆ ಇನ್ಸ್ಪಿರೇಷನ್. ಯಾಕೆ ಅಂತ ಹೇಳ್ತೀನಿ ಸರ್, ಬ್ಯಾಕ್ಗ್ರೌಂಡ್ ಇಂದ ಅಲ್ಲ ಸರ್, ಗುಂಡಿಗೆ ಅನ್ನೋ ಗ್ರೌಂಡ್ ಇಂದ ಮೇಲೆ ಬಂದು ಅಲ್ಲಿ ದಮ್ಮಿಟ್ಕೊಂಡು ನಾನೆಲ್ಲ ಹುಡುಗರು ಹುಡುಗಿ ಹೇಳ್ತೀನಿ, ಇವಾಗ ಕ್ಲಾರಿಟಿ ಬೆಳೆಸ್ಕೊಡಿ, ನೀನೇನಾಗ್ಬೇಕು ಅಂತ. ಇವಾಗ ಕ್ಲಾರಿಟಿ ಬೆಳೆಸ್ಕೊಂಡ್ರೆ ಏನಾಗಲ್ಲ, ಲೈಫಲ್ಲಿ ಯಾವಂಗ ಒಂದು ಕ್ಲಾರಿಟಿ ಇರುತ್ತೆ ಅವ್ನು ನಿಮ್ಮನ್ನು ಬಳಸ್ತಾರೆ, ಅಷ್ಟೇ ಗುರು ಜೀವನ. ಇವಾಗಾದ್ರೂ ಗೋಲಿ ಕೊಡಿ ಸರ್, ಗೋಲಿ ಕೊಡ್ಲಂದ್ರೆ ಏನು ಆಗಲ್ಲ, ಯಾವಂಗ ಒಂದು ಗೋಲಿ ಇರುತ್ತೆ ಅವ್ನು ನಿಮ್ಗೆ ತೋರಿಸ್ತಾನೆ. ಬಿ ಸ್ಟ್ರಾಂಗ್. ಬಹಳ ಜನ ಹೇಳ್ತಾರೆ ಸಾರ್ ನಿಮ್ ಧೈರ್ಯ ಏನು ಅಂತ, ನಾನು ಬಂದ ಮೇಲೆ ಅದು ಡಿಕ್ಷನರಿ ಬಂದಿತ್ತು. ಹುಡುಗರು ಬಂದು ತಲೆ ಇಟ್ಕೋಬೇಕು, ಭಯ 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 ಅನ್ನೋದು ಅಲ್ಸರವನ್ನ ಸಾಯಿಸುತ್ತೆ, ಧೈರ್ಯ ಅನ್ನೋದು ಕ್ಯಾನ್ಸರ್ ಅನ್ನು ಬದುಕಿಸ್ಬಿಡುತ್ತೆ. ಸಮಾಜ ಸೇವಕ KGF ಬಾಬು ಮಾತನಾಡಿ, ನಾನು ಬಡತನದ ನೋವನ್ನು ಉಂಡು ಕಷ್ಟಪಟ್ಟು ಮೇಲೆ ಬಂದವನು. ಹಲವು ಏಳು ಬೀಳುಗಳನ್ನು ಎದುರಿಸಿದ ಪರಿಣಾಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ಹೀಗಾಗಿಯೇ ಆಕಾಶ್ PUC ಕಾಲೇಜಿನಲ್ಲಿ ಓದುತ್ತಿರುವ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ತಿಂಗಳು 2,000 ವಿದ್ಯಾರ್ಥಿ ವೇತನ ನೀಡುತ್ತೇನೆ. ಇದನ್ನು ಬಳಸಿಕೊಂಡು ಅವರು ಶೈಕ್ಷಣಿಕವಾಗಿ ಮುಂದೆ ಬರಲಿ ಎಂದರು.
ಬರೀ ನಾನು ಇವಾಗ ಈ ದಿವಸ ಬಿಸ್ನೆಸ್ ಮಾಡ್ತಾ ಇದ್ದೆ. ಇವಾಗ ರಿಟೈರ್ಡ್ ಲೈಫಲ್ಲಿ ನಮ್ಮ ಊರಲ್ಲಿ ನಮ್ಮ ಕೋಲಾರ ಕ್ಷೇತ್ರ ಜನಕ್ಕೆ ಏನಾದರೂ ನನ್ನ ಕೈಯಲ್ಲಿ ಆಗೋದು ಈ ಕರೋನಾ ಟೈಮಲ್ಲಿ ಒಂದು ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಬಂದಿದ್ದೀನಿ. 240,000 ಜನಕ್ಕೆ ಈ ಕರೋನಾ ಟೈಮಲ್ಲಿ ಅವ್ರ ಕಷ್ಟದಲ್ಲಿ ಇರೋದು ಎಲ್ಲ ಫೀಲ್ಡಲ್ಲಿ ನೋಡಿದೆ ನಾನು. ಈ ಕಾಲರ್ಶಿಪ್ ಮುಖಾಂತರ ಹೋದೆ, ಅಲ್ಲಿ ಹೋದರೆ ಈ ಸ್ಕೂಲಲ್ಲಿ ಕಾಲೇಜಲ್ಲಿ ಮಕ್ಕಳಿಗೆ ಏನು ಫೀಸ್ ಇಲ್ಲದ ಅವರೆಲ್ಲ ಯಾರೂ ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ ಕೆಲವು ಮಕ್ಕಳು. ಅದು ನೋಡಿಬಿಟ್ಟು ಕಣ್ಣಲ್ಲಿ ನೀರು ಬಂತು. ಅದಕ್ಕೆ ಪ್ರಿನ್ಸಿಪಲ್ ಹತ್ರ ಹೋಗಿ ಕೇಳಿದೆ. ಅವ್ರು ಕೇಳಿದ್ರೆ ಅವ್ರು ಲಿಸ್ಟ್ ಕೊಟ್ಟರು. ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ, ಒಂದು 20,000 ಜನಕ್ಕೆ ಒಂದು 2,000 ರೂಪಾಯಿ ಕಾಲರ್ಶಿಪ್ ಮುಖಾಂತರ ಅವ್ರಿಗೆಲ್ಲ ಕೊಡ್ತಾ ಇದ್ದೀನಿ. ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ, ಇನ್ನೊಂದು 21ನೇ ತಾರೀಕಿದೆ. ಆಮೇಲೆ ಇವಾಗ ಅಲ್ಲಿ 18 ವರ್ಷ ಆಗಿರೋರು ಒಂದು 2,40,000 ಜನ ಇದ್ದಾರೆ. ಅವ್ರಿಗೆ ಇವಾಗ ಕೋಲಾರಲ್ಲಿ ಅವ್ರಿಗೇನಾಗಿದೆ ಅಂದರೆ ಅದೆಲ್ಲ ಇವಾಗ ಮನೆ ಮನೆಗೆ ನಾವು ದುಡ್ಡು ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಚೆಕ್ ಮುಖಾಂತರ 240,000 ಜನಕ್ಕೆ ಒಂದು ಮನೆಯಲ್ಲಿ 4 ಜನ ಇದ್ದಾರೆ ಅವ್ರಿಗೆ 2,000, 6 ಜನ ಇದ್ದಾರೆ ಅವ್ರು 3,000, 8 ಜನ ಇದ್ದಾರೆ ಅವ್ರಿಗೆ 4,000, 10 ಜನ ಇದ್ದಾರೆ ಅವರು 5,000 ಅಂತೇಳ್ಬಿಟ್ಟು ನನ್ನ ಬರೋ ಸಂಪಾದನೆ ನಮ್ಮ ಕೋಲಾರ ಕ್ಷೇತ್ರ ಜನಕ್ಕೆ ಒಂದು ಹೆಲ್ಪ್ ಮಾಡೋಣ ಅಂತ ನಾನು ಅಲ್ಲಿ ಇವಾಗ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆ್ಯಡ್ ಕೊಟ್ಟಿದ್ದೀನಿ. ನಾಳೆ ನಾಡ ಬರ್ಬೋದು. ಇವಾಗ ಲೈಫ್ ಲಾಂಗ್ ಸುಮಾರು ಈ 240,000 ಜನ ಆ ಕ್ಷೇತ್ರದಲ್ಲಿ ಇರೋರಿಗೆ 500 ರೂಪಾಯಿ ಪರ್ ಹೆಡ್ ಅಂತೇಳ್ಬಿಟ್ಟು ಅವ್ರಿಗೆ ನನ್ನ ಕೈಯಲ್ಲಿ ಆಗೋದು ಹೆಲ್ಪ್ ಮಾಡ್ತಾಯಿದ್ದೀನಿ. ಅದು ಲೈಫ್ ಲಾಂಗ್ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿಯ ಪಶು ಸಂಗೋಪನೆ ಇಲಾಖೆಯ ಸಚಿವರಾದ ಪ್ರಭು ಚವ್ಹಾಣ್ ರವರನ್ನ ಸಚಿವ ಸಂಪುಟದಿಂದ ಕೈಬಿಡಬೇಕು ಹಾಗೂ ಎಜೆ ಸದಾಶಿವ ಆಯೋಗ ವರದಿಯನ್ನ ಅಧಿವೇಶನದಲ್ಲಿ ಅಂಗೀಕರಿಸಲು ಒತ್ತಾಯಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ತಾಲೂಕು ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷರಾದ ಎಂವಿ ರಾಮಪ್ಪರ್ ಅವರು ಮಾತನಾಡಿ, ಪರಿಶಿಷ್ಟ ಜಾತಿ ಜನಾಂಗದಲ್ಲಿ ಸಂವಿಧಾನಾತ್ಮಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಎಲ್ಲ ರಂಗದಲ್ಲೂ ಖಾಸಗಿ ಕ್ಷೇತ್ರದಲ್ಲೂ ಸಹ ಸಮಾನ ಅವಕಾಶವನ್ನು ಕಲ್ಪಿಸುವ ಉದ್ದೇಶದಿಂದ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ 25 ವರ್ಷಗಳಿಂದ ABCD ವರ್ಗೀಕರಣಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದಿದೆ ಎಂದ ಅವರು, ಇದರ ಉದ್ದೇಶ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಜನಾಂಗಗಳಿವೆ, ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಮಾನ ಹಕ್ಕುಗಳು ಬರಬೇಕು ಅಂತ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನು 2012ರಲ್ಲಿ ಸಮೀಕ್ಷೆ ಮಾಡಿ ಇದುವರೆಗೆ ಜಾರಿ ಮಾಡದೆ ಆಡಳಿತ ಸರ್ಕಾರಗಳು ಮೀನಾಮೇಷ ಎಣಿಸುತ್ತಿವೆ. ವಿರುದ್ಧವಾಗಿ ಪಶು ಸಂಯೋಜನಾ ಇಲಾಖೆಯ ಸಚಿವರಾಗಿರುವ ಪ್ರಭು ಚರಣ್ ಅವರು ಏನು ಸದಾಶಿವ ವಿರುದ್ಧವಾಗಿ ಹೇಳಿಕೆಗಳನ್ನು ಅವಲೇಖನಕಾರಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ, ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮೀಸಲಾತಿಯ ವಿರುದ್ಧವಾಗಿ ನಡೀತಾ ಇದ್ದಾರೆ. ಅದರ ವಿರುದ್ಧವಾಗಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಮನವಿಗಳನ್ನು ಕೊಡುತ್ತಾ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು, ಮತ್ತು ಏನು ನೀವಾಗ ಸದಾಶಿವ ಆಯೋಗ ವರದಿಯನ್ನು ಏನಿದೆ ಅದು ಅಂಗೀಕಾರ ಮಾಡಿ ಶಿಫಾರಸು ಮಾಡಬೇಕು. 101 ಜಾತಿ ಏನಿದೆ ಎಲ್ಲ ಜಾತಿ ಜನಾಂಗಕ್ಕೆ ಸಮಾನವಾದ ನ್ಯಾಯ ಬರಬೇಕಂತೇಳಿ ಅಂಗೀಕರಿಸಬೇಕು ಅಂತೇಳಿ ಅವರ ವಿರುದ್ಧವಾಗಿ ಏನು ಪ್ರಭುಚರಣ್ ಅವರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕು ಕೇಂದ್ರಗಳು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ. ಮತ್ತೆ ಇದೇ ಸಂದರ್ಭದಲ್ಲಿ ಏನು ನಮ್ಮ ದಲಿತರ ಮಹಿಳೆಯರ ಮೇಲೆ ವಿವಿಧ ಕಾರಣಗಳಿಂದ ತಾಳ್ಗೋಲ್ ಕ್ರಾಸ್ ಬಳಿ ಹೆಣ್ಣು ಮಕ್ಕಳ ಕಾಲೇಜ್ ಬರುವಾಗ ಅವರನ್ನು ಬಸ್ಸಿನಿಂದ ಇಳಿಸಿ ಇಕ್ಕಾಮುಕ್ಕಿಯಾಗಿ ಹೊಡೆದಿರುವ ಘಟನೆಯೂ ಸಹ ನಡೆದಿದೆ. ಆದರೆ ಅದರ ಬಗ್ಗೆ ಈಗಿನ ಸರ್ಕಾರ ಏನು ಮೋದಿ ಸರ್ಕಾರ ಇದೆ ಆ ಮೋದಿ ಸರ್ಕಾರ ಗೃಹಮಂತ್ರಿಗಳು ಇವತ್ತಿಗೂ ಸಹ ಅಲ್ಲಿ ಭೇಟಿ ಮಾಡಲಿಲ್ಲ. ಆದರೆ ಆ ಸರ್ಕಾರ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರು ಸರ್ ಎಲ್ಲರೂ ಸಾರ್ವಜನಿಕರು ಮತ್ತು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ.
ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಲಾಭವನ್ನು ಪಡೆಯುತ್ತಿರುವ ಕೆಲವು ಸಚಿವರಾದ ಪಶುಸಂಗೋಪನೆ ಸಚಿವರಾದ ಪ್ರಭು ಚವ್ಹಾಣ್ ರವರು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿ ಸರ್ಕಾರವನ್ನು ಮತ್ತು ಸಾರ್ವಜನಿಕವಾಗಿ ಅವಮಾನ ಮಾಡುತ್ತಿದ್ದಾರೆ. ಸದಾಶಿವ ಆಯೋಗ ವರದಿಯನ್ನು ಅಂಗೀಕಾರ ಮಾಡಲು ಅಡ್ಡಿ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಇವರನ್ನು ಕೂಡಲೇ ಸಚಿವ ಸಂಪುಟದಿಂದ ಕೈಬಿಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಮಾದಿಗ ದಂಡೂರ ರಾಜ್ಯಾದ್ಯಂತ ಹೋರಾಟಗಳು ಮಾಡುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಪಿಎಂ ನರಸಿಂಹಯ್ಯ, ತಾಲೂಕು ಅಧ್ಯಕ್ಷರಾದ ಗುರುಪ್ರಸಾದ್, ಕೆವಿ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ, ತಾಲೂಕು ಉಪಾಧ್ಯಕ್ಷರಾದ ಸೂಲದೇವನಹಳ್ಳಿ ವೆಂಕಟರಾಯಪ್ಪ, ಅಫ್ಸರ್ ಪಾಷಾ, ಕೃಷ್ಣಪ್ಪ, ಮುನಿಸ್ವಾಮಿ, ಕೊತ್ತೂರು ರಮೇಶ್ ಪಾಲ್ಗೊಂಡಿದ್ದರು. ವೆಂಕಟಾಚಲಪತಿ, ಅಂಬುಗು ಟಿವಿ, ಚಿಂತಾಮಣಿ. ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಕ್ರಾಸ್ ಬಳಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವಿದ್ಯಾರ್ಥಿನಿಯರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿ ದೌರ್ಜನ್ಯ ನಡೆಸಿರುವ ಪುಂಡರ ಮೇಲೆ ಉಗ್ರ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಗುಡಿಬಂಡೆ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಮಯದಲ್ಲಿ ಮಾತನಾಡಿದ ಡಿಎಸ್ಎಸ್ ಮುಖಂಡರಾದ ಜಿವಿ ಗಂಗಪ್ಪ ಹಾಗೂ ಆದಿನಾರಾಯಣಪ್ಪ, ತಮ್ಮ ವ್ಯಾಸಂಗಕ್ಕಾಗಿ ಚಿಂತಾಮಣಿಯ ಕಾಲೇಜಿಗೆ ಹೋಗುತ್ತಿದ್ದ ಮೂವರು ವಿದ್ಯಾರ್ಥಿನಿಯರನ್ನ ಕೀಟಲೆ ಮಾಡಿದ್ದೇ ಅಲ್ಲದೆ ಅವರ ಮೇಲೆ ದೌರ್ಜನ್ಯ ನಡೆಸಲಾಗಿದೆ. ಈ ದುರ್ಘಟನೆಗೆ ಕಾರಣರಾದ ಆರೋಪಿಗಳ ಮೇಲೆ ರೌಡಿಶೀಟರ್ ಕೇಸ್ ದಾಖಲಿಸಿ ಅವರನ್ನ ಕೂಡಲೇ ಗಡೀಪಾರು ಮಾಡಬೇಕು. ದೌರ್ಜನ್ಯಕ್ಕೊಳಗಾದ ಕುಟುಂಬಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕು. ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣಿಸುವ ಪ್ರತಿ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕಲ್ಪಿಸಬೇಕು ಅಂತ ತಿಳಿಸಿದರು. ಈ ಕುರಿತಂತೆ ಮನವಿಯನ್ನು ತಹಶೀಲ್ದಾರ್ ಸಿಗ್ಬತ್ತುಲ್ಲಾರ್ ಅವರಿಗೆ ನೀಡಲಾಯಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತೋಡಗಲ್ ಕ್ರಾಸ್ನಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಮೇಲೆ ನಡೆದಿರತಕ್ಕಂಥ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಇವತ್ತು ದಲಿತ ಸಂಘರ್ಷ ಸಮಿತಿ ಗುಡಿಬಂಡೆ ತಾಲೂಕು ಶಾಖೆಯಿಂದ ನಾವು ಮನವಿ ಪತ್ರವನ್ನು ಕೊಡೋದ್ರ ಮುಖಾಂತರ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದೀವಿ. ಈಗ ಈ ದೇಶದ ಪುರಾಣಗಳ ಪ್ರಕಾರ ನಾವು ಹೇಳೋದಾದರೆ ಎತ್ತರ ನಾರಿ ಪೂಜಿತೆ ತತ್ರಂತ ದೇವತಃ ಅಂತ ಸ್ಲೋಗನ್ಸ್ ಇದೆ. ಹಾಗೆಯೇ ಹೆಣ್ಣೊಂದು ಕಳೆತರೆ ಶಾಲೆಯೊಂದು ತೆರೆದಂತೆ ಈಗ ಹೊಸದಾಗಿ ಬಂದಂಥ ಸರ್ಕಾರಗಳು ಮತ್ತು ನರೇಂದ್ರ ಮೋದಿಯವರ ಘೋಷಣೆ ಭೇಟಿ ಪಡಾವ್ ಭೇಟಿ ಬಚಾವ್ ಇವು ಸ್ಲೋಗನ್ಸ್ ಎಲ್ಲ ಕೇವಲ ಸ್ಲೋಗನ್ಸ್ ಆಗಿ ಉಳ್ಕೊಂಡಿದೆ ಅಂತ ಹೇಳಬೇಕಾಗತ್ತೆ. ವಿದ್ಯಾರ್ಥಿನಿಯರು ಹಾಡು ಹಗಲಲ್ಲೇ ಅವರಿಗೆ ಒಂದು ರೀತಿಯ ಓದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕಂತೇಳಿ ಅದೇ ರೀತಿಯಾಗಿ ಅಕ್ಷರದ ಅವ್ವ ಅಂತೇಳಿ ಜ್ಯೋತಿ ಬಾಪಲೆ ಅವರು ಹೆಣ್ಣು ಮಗುಗೆ ಮೊದಲು ವಿದ್ಯಾಭ್ಯಾಸ ಬೇಕು ಧೈರ್ಯ ತಾರೀಕು 9ನೇ ತಿಂಗಳಲ್ಲಿ ಇದೇ ತಿಂಗಳಲ್ಲಿ ಶ್ರೀನಿವಾಸಪುರದ ತಾಡುಗಳ ಕ್ರಾಸಲ್ಲಿ ಈ ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ಹಲ್ಲೆ ಮಕ್ಕಳ ಆ ಹೆಣ್ಣು ಮಕ್ಕಳು ಸುಮಾರು ಗೌನಪಲ್ಲಿಯ ಕಡೆಯಿಂದ ಅವರು ನಾಗರೇಟ್ಪಲ್ಲಿ ಕಡೆಯಿಂದ ಭಾವನಾ ಮತ್ತು ಯಶಸ್ವಿನಿ ಗೌರಿ ಅಂಥೇಳಿ ಬಿ ಕಾಮ್ ಮತ್ತು ಬಿ ಎಸ್ ಸಿ ಓದುವಂಥ ಹೆಣ್ಣು ಮಕ್ಕಳು ಚಿಂತಾಮಣಿಯ ಒಂದು ಕಾಲೇಜ್ಗೆ ಬರ್ತಾಳೆ ಓದೋದಕ್ಕೆ ಅಲ್ಲಿಂದ ಸರ್ಕಾರಿ ಬಸ್ಸಲ್ಲಿ. ಇವರು ಮೊದಲಿಂದ ಕೂಡ ವಂಚು ಆಗ್ತಾ ಪುಡಾರಿಗಳು ಏನು ಈಗ ನಮ್ಮ ಹಿರಿಯರಾದಂಥ ಗಂಗಪ್ಪನವರು ಮಾತಾಡಿದ್ರು ಜಿಮ್ ಅನಿಲ್ ಕುಮಾರ್ ಅಂತೇಳಿ ಈಗಾಗಲೇ ಆತನು ರೌಡಿ ಶೀಟ್ರು ಆತನು ಕೆಲವು ಪುಡಾರಿಗಳನ್ನು ಸೇರಿಸ್ಕೊಂಡು ಅವ್ರನ್ನ ವಂಚು ಆಗ್ತಾ ಅವರನ್ನು ಬೆಳಗ್ಗೆ 8:30ರಲ್ಲಿ ಬಸ್ಗೆ ಬರಬೇಕಾದ್ರೆ ಕಾಲೇಜ್. ಈ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಖಜಾಂಚಿ ಜಿವಿ ಗಂಗಪ್ಪ, ಗುಡಿಬಂಡೆ ತಾಲೂಕು ಸಂಚಾಲಕ ಸಿವಿ ರಮಣ, ತಾಲೂಕು ಸಂಘಟನಾ ಸಂಚಾಲಕರಾದ ಆದಿನಾರಾಯಣಪ್ಪ, ಗಂಗರಾಜು, ನರಸಿಂಹಪ್ಪ, ನಾಗರಾಜು, ಸತ್ಯನಾರಾಯಣ, ಆದಿನಾರಾಯಣಪ್ಪ ಮೊದಲಾದವರು ಪಾಲ್ಗೊಂಡಿದ್ದರು. ವಿ ರಾಜಶೇಖರ್, ಅಮ್ಮುಗು ನ್ಯೂಸ್, ಗುಡಿಬಂಡೆ. ಹುಳಿಯಾರು ಸಮೀಪದ ಕಂಪನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ 2020-21 ಸಾಲಿನಲ್ಲಿ 4.10 ಲಕ್ಷ ರೂಪಾಯಿ ನಿವ್ವಳ ಲಾಭ ಬಂದಿದೆ ಎಂದು ತುಮಕೂರು ಹಾಲು ಒಕ್ಕೂಟದ ವಿಸ್ತೀರ್ಣ ಅಧಿಕಾರಿ ಎಂಎಸ್ ಮಹೇಶ್ ತಿಳಿಸಿದರು. ಹುಳಿಯಾರು ಸಮೀಪದ ಕಂಪನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಏರ್ಪಡಿಸಿದ್ದ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಮಹಾಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಂಪನಹಳ್ಳಿ ಡೇರಿಯಲ್ಲಿ ಹೈನುಗಾರರಿಂದ 84.10 ಲಕ್ಷ ರೂಗಳ ಹಾಲು ಖರೀದಿಸಿ ಒಕ್ಕೂಟಕ್ಕೆ 92.12 ಲಕ್ಷ ರೂಪಾಯಿಗಳಿಗೆ ಹಾಗೂ ಸ್ಥಳೀಯವಾಗಿ 93,000 ರೂಪಾಯಿಗಳಿಗೂ ಮಾರಾಟ ಮಾಡಿ ವ್ಯಾಪಾರ ಲಾಭವಾಗಿ 8.70 ಲಕ್ಷ ರೂ ಗಳಿಸಿತ್ತು. ಈ ಲಾಭದಲ್ಲಿ 3.10 ಲಕ್ಷ ರೂ ಆಡಳಿತ ವೆಚ್ಚ ಸೇರಿದಂತೆ ಇತರೆ ಸವಕಳಿ ನಿಧಿ ತೆಗೆದು ನಿವ್ವಳ ಲಾಭ 4.10 ಲಕ್ಷ ರೂಪಾಯಿ ಗಳಿಸಿದೆ ಅಂತ ವಿವರಣೆ ನೀಡಿದರು.
ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪುನೀತ್ ಅವರಿಗೆ ಪ್ರೋತ್ಸಾಹಧನ, ಡೇರಿಗೆ ಹೆಚ್ಚು ಹಾಲು ಹಾಕಿದ ನೇತ್ರಾವತಿ ಮತ್ತು ಸುಶೀಲಮ್ಮ ಅವರಿಗೆ ಬಹುಮಾನ ನೀಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡೇರಿಯ ಅಧ್ಯಕ್ಷೆ ಗೌರಮ್ಮ ಅವರು ವಹಿಸಿದರು. ಒಕ್ಕೂಟದ ಸಮಾಲೋಚಕ ವಿಸ್ತರಣಾಧಿಕಾರಿ ಸುನೀಲ್, ಗ್ರಾಮ ಪಂಚಾಯತಿ ಸದಸ್ಯ ಪ್ರಕಾಶ್, ಡೇರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಶೋಧ, ಹಾಲು ಪರೀಕ್ಷಕರಾದ ಶಿವಕುಮಾರಿ, ಉಪಾಧ್ಯಕ್ಷೆ ವಸಂತಕುಮಾರಿ ಹಾಗೂ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರು ಹಾಗೂ ಹಾಲು ಉತ್ಪಾದಕರು ಉಪಸ್ಥಿತರಿದ್ದರು. ಕಿರಣ್, ಅಮುಗು ಟಿವಿ, ಹುಳಿಯಾರು. ದೇಶ ಕೋವಿಡ್ ಸಂಕಷ್ಟಕ್ಕೆ ಸಿಲುಕಿದ್ದಾಗ ಬಿಜೆಪಿ ಪಕ್ಷ ಜನರ ಸಂಕಷ್ಟಕ್ಕೆ ನೆರವಾಗಿ ಸಮರ್ಥಕವಾಗಿ ಸ್ಪಂದಿಸಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಹೇಳಿದರು. ಕೋಲಾರ ನಗರದ ಡೂಮ್ಲೆಟ್ ಸರ್ಕಲ್ ಬಳಿ ಕೂಡ ಅಧ್ಯಕ್ಷ ಓಂಶಕ್ತಿ ಚಲಪತಿ ಅವರ ಕಚೇರಿಯ ಬಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆಟೋ ಚಾಲಕರಿಗೆ ಆಹಾರ ಕಿಟ್ಗಳ ವಿತರಣೆ ಹಾಗೂ ಸಾರ್ವಜನಿಕರಿಗೆ ಕೊರೋನಾ ಲಸಿಕಾ ಅಭಿಯಾನಕ್ಕೆ ಅವರು ಚಾಲನೆ ನೀಡಿ ಮಾತನಾಡುತ್ತಾ, ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕಾದರೆ ಕೊರೋನಾ ಮೂರನೇ ಅಲೆ ಬರದಂತೆ ಎಚ್ಚರ ವಹಿಸಬೇಕು ಎಂದರು. ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಓಂಶಕ್ತಿ ಚಲಪತಿಯವರಂತೆ ಸೇವೆ ಹಾಗೂ ಸಮರ್ಪಣಾ ಮನೋಭಾವ ಬೆಳೆಸಿಕೊಳ್ಳುವಂತೆ ಕಿವಿಮಾತು ತಿಳಿಸಿದರಲ್ಲದೆ ದೇಶಕ್ಕೆ ಮೋದಿಯವರ ಸೇವೆ ಇನ್ನೂ ಹಲವಾರು ವರ್ಷಗಳು ಸಿಗಲಿ ಅಂತ ಆಶಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ದೇಹದಾಡ್ಯಪಟು ಹಾಗೂ ಪುರುಷೋತ್ತಮ ಚಲನಚಿತ್ರದ ನಾಯಕ ಜಿಮ್ ಎ ರವಿ ಮಾತನಾಡಿ, ಭೇದ ಭಾವ ಇಲ್ಲದೆ ವಿಶ್ವದ ಎಲ್ಲರನ್ನ ಪ್ರೀತಿಸುವ ಹಾಗೂ ಪ್ರಪಂಚದ ಎಲ್ಲ ಜನರನ್ನ ಪ್ರೀತಿಸುವ ಏಕೈಕ ವ್ಯಕ್ತಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ನಿಸ್ವಾರ್ಥ ಆದರ್ಶಗಳನ್ನು ಪಾಲಿಸೋಣ ಅಂದರು. ಮೋದಿ ದೇಶದ ಪ್ರಧಾನಿಗಳಾದ ಮೇಲೆ ಪ್ರಪಂಚದ ಇತರ ದೇಶಗಳು ಭಾರತವನ್ನು ಅತಿ ಗೌರವದಿಂದ ಕಾಣುತ್ತಿದ್ದು, ದೇಶದ ಜನತೆಗೆ ಬೇರೆ ದೇಶಗಳಲ್ಲಿ ಹೆಚ್ಚಿನ ಮರ್ಯಾದೆ ಸಿಗುತ್ತಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಅವರ ಹುಟ್ಟುಹಬ್ಬಗಳಲ್ಲಿ ನಾವು ಭಾಗವಹಿಸಿರುವುದಕ್ಕೆ ಸಂತೋಷವಾಗಿದೆ ಎಂದರು. ನಾನಿವತ್ತು ಕೋಲಾರದಲ್ಲಿದ್ದೀನಿ. ಕೋಲಾರದಲ್ಲಿ ಇವತ್ತು ವಿಶ್ವ ಕಂಡಂಥ ಅತ್ಯಂತ ಶ್ರೇಷ್ಠ ನಾಯಕ ಅಂದರೆ ತಪ್ಪಾಗಲಾರ್ದು, ವಿಶ್ವಗುರು ಅಂದರೆ ತಪ್ಪಾಗಲಾರ್ದು. ಇವತ್ತು ವಿಶ್ವವೇ ಭಾರತವನ್ನು ನೋಡುವಂಥ ಒಂದು ಪರಿಸ್ಥಿತಿ ತಂದುಕೊಟ್ಟಂತಹ ನಮ್ಮ ನೆಚ್ಚಿನ ನಾಯಕರು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಇವತ್ತು ಕೋಲಾರದಲ್ಲಿ ಆಚರಣೆ ಮಾಡ್ಕೋತಾ ಇದ್ದಾರೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೋಲಾರದ ಓಂಶಕ್ತಿ ಚಲಪತಿ, ಕೋಲಾರ ಡೆವಲಪ್ಮೆಂಟ್ ನಗರಾಭಿವೃದ್ಧಿ ಸಚಿವರು, ಕೋಲಾರ ನಗರಾಭಿವೃದ್ಧಿ ಅಧ್ಯಕ್ಷರಾದ ಚಲಪತಿಯವರು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಚಲಪತಿಯವರು 10 ಹಲವು ಕಾರ್ಯಕ್ರಮ ಮಾಡ್ತಾಯಿರ್ತಾರೆ, ಅದರಲ್ಲಿ ಇದು ಒಂದು. ನಿಜವಾಗ್ಲೂ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಖುಷಿಯಾಗ್ತಾಯಿದೆ. ಇಷ್ಟೇ ಸ್ನೇಹಿತರೆ, ನಾವು ಸತ್ಯನೇ ಮಾತಾಡಬೇಕು. ಇವತ್ತು ಒಂದು ದಕ್ಷತೆಗೆ ಒಂದು ಏನು ಮಾತು ಕೊಟ್ಟಂಗೆ ನಡ್ಕೊಂಡಂಗೆ ವಿಶ್ವದಲ್ಲಿ ಇವತ್ತು ಏನಾದರೂ ಪ್ರಾಬ್ಲಮ್ ಆದರೆ 10 ನಿಮಿಷಕ್ಕೆ ಸ್ಪಂದನೆ ಮಾಡ್ತಾರೆ. ಅವ್ರದ್ದು ಜಾತಿ ಭೇದ ಇಲ್ಲ, ಯಾವುದೇ ದೇಶ ಅಂತ ನೋಡಲ್ಲ, ಯಾವ ಜನ ಅಂತ ನೋಡಲ್ಲ, ಎಲ್ಲದರಲ್ಲೂ ಮೊದಲಿರ್ತಾರೆ. ಜೊತೆಗೆ ಭಾರತದಲ್ಲಿ ಅವರು ಬಂದ ನಂತರ ಆದಂಥ ಬದಲಾವಣೆಗಳು 10 ಹಲವು ಅನೇಕ ರೀತಿ ಇದ್ದಾವೆ. ಅದರಲ್ಲಿ ನಾನು ಕಂಡಂಥ ಒಂದು ಬದಲಾವಣೆ ಏನಪ್ಪ ಅಂದರೆ, ನಾನು ವಿದೇಶಕ್ಕೆ ಹೋದಾಗ ಭಾರತದವ್ರಿಗೆ ಕೊಡ್ತಾ ಇದ್ದಂಥ ಪರಿಸ್ಥಿತಿ ಒಂದು ಬೆಲೆ ಕೊಡ್ತಾಯಿದ್ರು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ನಾನು ಮಾತ್ರ ವಿಶ್ವ ಸ್ಪರ್ಧೆಗೆ ಹೋದಾಗ ಇವಾಗ ಕೊಡ್ತಾ ಒಂದು ಮರ್ಯಾದೆಗೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಇತ್ತೀಚೆಗೆ ನೀವು ನೋಡಿರ್ಬೋದು, ಒಲಿಂಪಿಕ್ ಸ್ಪರ್ಧೆಯಲ್ಲಿ ಗೆದ್ದಂಥ ಸೋತಂಥ ಎಲ್ಲ ಕ್ರೀಡಾಪಟುಗಳನ್ನು ನೇರವಾಗಿ ಫೋನಲ್ಲಿ ಮಾತಾಡ್ತಾರೆ, ನೇರವಾಗಿ ಅವ್ರಿಗೆ ಮನೆಗೆ ಹೋಗ್ತಾರೆ, ನೇರವಾಗಿ ಅವ್ರ ಜೊತೆ ಸಂಪರ್ಕಲಿರ್ತಾರೆ. ಇದೇ ರೀತಿಯಾಗಿ 10 ಹಲವು ಅನೇಕ ರೀತಿಯಿಂದ ಇವತ್ತು ಪ್ರಧಾನಮಂತ್ರಿಯವರು ಸೇವೆ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಅವರು ಸಮಾಜ ಸೇವೆ ಆಗ್ಬೋದು ಹಾಗೂ ದೇಶ ಸೇವೆ ಆಗ್ಬೋದು. ಕಾರ್ಯಕ್ರಮದ ಆಯೋಜಕರಾದ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಓಂಶಕ್ತಿ ಚಲಪತಿ ಮಾತನಾಡಿ, ಪ್ರಧಾನಿಗಳಾದ ನರೇಂದ್ರ ಮೋದಿಯವರ ಆಶಯದಂತೆ ಅವರ ಹುಟ್ಟುಹಬ್ಬವನ್ನು ದೇಶದಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಹಾಗೂ ಸೇವೆಗೆ ಸಮರ್ಪಣೆ ಮಾಡಿಕೊಳ್ಳುವ ಮೂಲಕ ಆಚರಿಸುತ್ತಿದ್ದು, ನಮ್ಮ ಪಕ್ಷ ಸದಾ ಸೇವೆ ಹಾಗೂ ಸಮರ್ಪಣೆಗೆ ಸದಾ ಸಿದ್ಧವಿರುತ್ತದೆ ಎಂದರು. ಅಭಿವೃದ್ಧಿಯ ಅಧಿಕಾರರಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ 71ನೇ ಹುಟ್ಟುಹಬ್ಬದ ಸಲುವಾಗಿ ಇಡೀ ಭಾರತದಾದ್ಯಂತ ಇವತ್ತು ಬಿಜೆಪಿಯಲ್ಲಿ ಸೇವಾ ಕಾರ್ಯಗಳು ಸಮರೋಪಾದಿಯಲ್ಲಿ ನಡೀತಾ ಇದೆ. ಏನಂದರೆ ನಮ್ಮ ಬೇರೆ ಕಡೆ ಹುಟ್ಟಿದಬ್ಬ ಅಂದರೆ ಹಲವಾರು ದೇವಸ್ಥಾನಗಳಿಗೆ ಹೋಗೋದು ಅಥವಾ ಏನೋ ಕೇಕ್ ಕಟ್ ಮಾಡೋದು ಆ ಥರ ಇದ್ದರೆ ನಮ್ಮ ಪಕ್ಷದಲ್ಲಿ ಆ ಥರ ವ್ಯವಸ್ಥೆ ಇಲ್ಲ. ಏನಿದನ್ನು ಸೇವಾ ಕಾರ್ಯ ಏನು ಇವತ್ತು ಕೊರೋನಾ ಮುಕ್ತ ಮಾಡಬೇಕನ್ನೋ ಒಂದು ಪಣ ತೊಟ್ಟು ಇವತ್ತು ವ್ಯಾಕ್ಸಿನೇಷನ್ ಕಂಡುಹಿಡಿದು ಇಡೀ ಪ್ರಪಂಚಕ್ಕೆ ಇವತ್ತು ವ್ಯಾಕ್ಸಿನೇಷನ್ನ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ಆ ಒಂದು ಕಾರ್ಯಕ್ರಮಗಳನ್ನ ಇವತ್ತು ನಮ್ಮ ಭಾರತ ದೇಶದಲ್ಲಿ ಪ್ರತಿ
ತಳಮಟ್ಟದಲ್ಲಿ ಇವತ್ತು ಪ್ರಚಾರ ಆಗಬೇಕು ಮತ್ತು ಅದೇ ರೀತಿ ಕೆಲಸನೂ ಆಗಬೇಕನ್ನೋ ಉದ್ದೇಶದಿಂದ ಇವತ್ತು ಸೇವಾ ಕಾರ್ಯಗಳನ್ನು ಇಟ್ಕೊಂಡಿದ್ದೀರಿ. ಅದರ ಒಂದು ಭಾಗವಾಗಿ ಇವತ್ತು ಕೋಲಾರದ ವಿಧಾನಸಭಾ ಕ್ಷೇತ್ರದ ಇಲ್ಲಿ ಒಂದು ನಮ್ಮ ಒಂದು ಕಚೇರಿ ಆವರಣದಲ್ಲಿ ನಮ್ಮ ಏನು ಇವತ್ತು ಆಟೋ ಚಾಲಕರಿಗೆ ವ್ಯಾಕ್ಸಿನೇಷನ್ ಹಾಕೋ ಮುಖಾಂತರ ಮತ್ತು ಫುಡ್ ಕಿಟ್ ಕೊಡೋ ಮುಖಾಂತರ ಇವತ್ತು ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತೇವೆ. ನನಗೆ ಹೆಚ್ಚಿನ ಶಕ್ತಿಯನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ನಾಯಕರು ಕೊಟ್ಟರೆ, ಅದೇ ರೀತಿ ನನಗೆ ಅಣ್ಣನ ಸಮಾಧಾನ ಅಂತ ನಮ್ಮ ರವೇಣ್ಣವರು ಬಂದು ಇವತ್ತು ಕಾರ್ಯಕ್ರಮಕ್ಕೆ ಚಿಕ್ಕದ ಕಾರ್ಯಕ್ರಮ ಆದರೂ ಸಕೃತವಾಗಿ ಬಂದು ಇವತ್ತು ಅವರು ಮಾತಾಡಿರುವಂಥ ನಿಮಗೆ ಇತ್ತು ನೋಡಿಗಳು ನೋಡ್ಬೋದು. ಯಾಕಂದರೆ ಇವತ್ತು ಮುಂದಿನ ದಿವಸಗಳಲ್ಲಿ ಒಂದು ಉತ್ತಮವಾದಂಥ ನಾಯಕರು ಆಗೋ ಲಕ್ಷಣಗಳು ತುಂಬಾ ಗೋಚರಿಸ್ತಾ ಇದೆ. ಅವ್ರು ಮಾಡಿರುವಂಥ ಒಂದೇ ಒಂದು ಹಾಡು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಅಂಥ ಒಂದು ನಾಯಕರು ನಟರು ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಫುಡ್ ವಿತರಣಾ ಕಾರ್ಯಕ್ರಮದಲ್ಲಿ ವ್ಯಾಕ್ಸಿನೇಷನ್ ಕಾರ್ಯಕ್ರಮದಲ್ಲಿ ನಮ್ಮ ಕೈ ಜೋಡಿಸೋದಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಅದೇ ರೀತಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಅವರ ಏನು ಒಂದು ಪುರುಷೋತ್ತಮ ಅವಾಗ ಶಿವರಾಜ್ಕುಮಾರ್ ಮಾಡಿರುವಂಥ ಪುರುಷೋತ್ತಮ ತುಂಬ ಹೆಚ್ಚು ಸದ್ದು ಮಾಡ್ತು. ಅದೇ ರೀತಿ ಇವತ್ತು ಈ ಪುರುಷೋತ್ತಮ ಈ ಹಾಡು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಎಷ್ಟು ಚೆನ್ನಾಗಿದೆ ಹಾಡು ಅಂತ. ಸಂಯೋಜನೆ ಮಾಡಿರೋದಾಗ್ಬೋದು, ಅದು ಬರೆದಿರೋದು ಅಕ್ಕ ಮತ್ತು ಅಣ್ಣ ಬರೆದಿರೋದು ಅಣ್ಣ, ತುಂಬ ಚೆನ್ನಾಗಿದೆ ಆ ಹಾಡು. ನೀವು ಕೇಳಿದ್ರೆ ಗೊತ್ತಾಗ್ತದೆ ಅಂಥ ನಾಯಕ ನೆಟ್ಟರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸೋಕ್ಕೆ ಅವರಿಗೆ ಮತ್ತು ನಮ್ಮ ಪತ್ರಿಕಾ ಮಿತ್ರರು ಕೂಡ ಧನ್ಯವಾದಗಳನ್ನ ನಾನು ಈ ರೂಪದಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ ರೆಡ್ಡಿ, ಕೋಲಾರ ಜಿಲ್ಲಾ ಸಂಘಟನಾ ಪ್ರಭಾರಿ ಜಯಚಂದ್ರ ರೆಡ್ಡಿ, ಮುಖಂಡರಾದ ಎಸ್ಬಿ ಮುನಿವೆಂಕಟಪ್ಪ, ಅಪ್ಪಿ ನಾರಾಯಣಸ್ವಾಮಿ, ಸಾಮ ಅನಿಲ್ ಕುಮಾರ್, ಬೈಚಪ್ಪ, ಕೆಜಿ ಮಂಜುನಾಥ್, ಮೋಹನ್, ಸುರೇಶ್, ರಾಜೇಶ್ವರಿ, ಅರುಣ, ಮಮತಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ಎಸ್ ಲಕ್ಷ್ಮೀಪತಿ, ಅಮುಗು ಟಿವಿ, ಕೋಲಾರ. ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ಸಂಘದ ವತಿಯಿಂದ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹನುಮಂತನಗರದಲ್ಲಿ ವಿಶ್ವಕರ್ಮ ದಿನಾಚರಣೆಯನ್ನ ವೈಭವದಿಂದ ಆಚರಿಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ವಿಶ್ವಕರ್ಮದ ಕಳಸವನ್ನ ಹೊತ್ತು ಮೆರವಣಿಗೆ ಮಾಡಿ ಬಳಿಕ ದೇವಿಯ ಪೂಜೆ ಸಲ್ಲಿಸುವ ಮೂಲಕ ವೈಭವದಿಂದ ವಿಶ್ವಕರ್ಮ ದಿನಾಚರಣೆಯನ್ನು ಆಚರಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಬ್ರಹ್ಮಾಚಾರ್, ಖಜಾಂಚಿ ರವಿ, ಕಾರ್ಯದರ್ಶಿ ಮಂಜು ಸೇರಿದಂತೆ ಸಮುದಾಯದ ನೂರಾರು ಕುಲಬಾಂಧವರು ಹಾಜರಿದ್ದರು. ಮಧುಗಿರಿ ತಾಲೂಕು ಪುರವರ ಹೋಬಳಿಯ ಬಿಜೆಪಿ ಮುಖಂಡರು ಹಾಗೂ ಪದಾಧಿಕಾರಿಗಳು ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂ ಗೌಡರ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ ಪುರವರ ಹೋಬಳಿಯ ಅಭಿವೃದ್ಧಿ ಕಾಣದೇ ಹಿಂದುಳಿದಿದ್ದು ರಸ್ತೆ ಸಂಪರ್ಕ ಕಲ್ಪಿಸಿ ಸರ್ಕಾರಿ ಶಾಲೆಗಳಿಗೆ ಕಟ್ಟಡ ದುರಸ್ತಿ ಕಾಂಪೌಂಡ್ ನಿರ್ಮಾಣ ಮಾಡಿ ಅಭಿವೃದ್ಧಿಪಡಿಸುವಂತೆ ಮನವಿ ಮಾಡಿದರು. ಮನವಿಯನ್ನು ಪುರಸ್ಕರಿಸಿದ ಶಾಸಕ, ಈಗಾಗಲೇ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಅನುದಾನ ನೀಡಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದು, ನಿಮ್ಮ ಹೋಬಳಿಯ ಗ್ರಾಮಗಳಲ್ಲಿನ ಶಾಲೆಗಳಿಗೂ ಹಾಗೂ ರಸ್ತೆ ಮುಂತಾದ ಅಭಿವೃದ್ಧಿ ಕಾಮಗಾರಿ ಕಡೆ ಗಮನ ಹರಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷರಾದ ಎನ್ ವಿ ನಂಜುಂಡಾರಾಧ್ಯ, ಮುಖಂಡರಾದ ಕೃಷ್ಣಮೂರ್ತಿ, ದೇವರಾಜು, ರಮೇಶ್, ಕೃಷ್ಣಪ್ಪ, ಹರೀಶ್, ನರಸಿಂಹಮೂರ್ತಿ, ದಾಲ್ದೂರಪ್ಪ, ನರಸಿಂಹರಾಜು, ಚಿಕ್ಕಣ್ಣ, ಹುಣಸವಾಡಿ ಗಂಗಾಧರ್ ಉಪಸ್ಥಿತರಿದ್ದರು. ಸಿರಾಜ್ ಅಹಮದ್, ಅಮುಗು ಟಿವಿ, ಮಧುಗಿರಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮುಗ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.